ಹಲೋ ಗಾಯ್ಸ್, ಹೇಗಿದ್ದಾರೆ ಎಲ್ಲರೂ? ಎಲ್ಲರೂ ಚೆನ್ನಾಗಿರುತ್ತಾ ಭಾವಿಸುತ್ತಾ? ನಾನು ನಿಮ್ಮ ಇಮಾಮ್. ನಾವು ಇಂದು ದ್ವಿತೀಯ ಪಿ ಯು ಸಿಯ ವ್ಯವಹಾರ ಅಧ್ಯಯನದ ಅಂದರೆ 2021 ಮತ್ತು 21ನೇ ಸಾಲಿನಲ್ಲಿ ಅಂದರೆ ರೆಡ್ಯು ಸಿಲೆಬಸ್, ಅಂದರೆ ನಮ್ಮ ರಾಜ್ಯ ಸರ್ಕಾರ ಕೊರೋನಾ ಹಾವಳಿಯಿಂದ ರೆಡ್ಯು ಸಿಲೆಬಸ್ನ ಮಾಡಿತ್ತು, ಅಂತಂದರೆ ಕಡಿತಗೊಳಿಸಿದ ಪಠ್ಯಕ್ರಮನ ಮಾಡಿತ್ತು. ಅಂತಂದರೆ ನಮ್ಮ ಒಂದು ಬಿಸ್ನೆಸ್ ಸ್ಟಡಿಯಲ್ಲಿರುವ ಚಾಪ್ಟರ್ಸ್, ಅಂತಂದರೆ ಪಾಠಗಳನ್ನು ಕಡಿತಗೊಳಿಸಿತ್ತು. ಆ ಒಂದು ಕಡಿತಗೊಳಿಸಿದ ಪಾಠದಲ್ಲಿ ನಿಮಗೆ ಎಕ್ಸಾಮಿನೇಷನ್ಗೆ, ಅಂತಂದರೆ ಬೋರ್ಡ್ ಎಕ್ಸಾಮ್ನಲ್ಲಿ ನಿಮಗೆ ಯಾವ ರೀತಿಯಾದ ಒಂದು ಮಾಡೆಲ್ ಕ್ವೆಶನ್ ಪೇಪರ್, ಅಂದರೆ ಎಕ್ಸಾಮ್ ಕ್ವಶನ್ ಪೇಪರ್ ಯಾವ ರೀತಿಯಾಗಿರುತ್ತೆ ಎಂಬ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ. ಸೊ ಗೈಸ್, ಹಾಗಾದರೆ ಇಂದು ಆ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಎಲ್ಲ ಒಂದು ಮಾಹಿತಿನ ನೋಡೋಣ. ಹಾಗಾದರೆ ಬನ್ನಿ ಗೈಸ್, ಇಂದ್ರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಕೆಳಗೆ ಕಾಣಿಸೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ನಾವು ಈಗ ಒಂದು ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ, ಅಂದರೆ ಈ ಒಂದು ಎಲ್ಲ ಒಂದು ಅಂದರೆ ಎಲ್ ನಮ್ಮ ಒಂದು ಚಾನಲಲ್ಲಿ ಎಲ್ಲ ಒಂದು ಸಬ್ಜೆಕ್ಟ್ನ ಮಾಡೋ ಕ್ವೆಶನ್ ಪೇಪರ್ ಸಿಗುತ್ತೆ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಅದರ ನೋಟಿಫಿಕೇಶನ್ನ ಅಂದರೆ ಬೆಲ್ ಐಕನ್ನ ಪ್ರೆಸ್ ಮಾಡಿದಾಗ ಅದರ ನೋಟಿಫಿಕೇಶನ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ. ಹಾಗೆ ಗೈಸ್, ನೀವು ನಮ್ಮ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಆದ ಇಮಾಮ್ ಸರ್ಕಾರ್ ಅಥವಾ ಇನ್ಸ್ಟಾಗ್ರಾಮ್ ಯೂಸರ್ ಲಿಂಕ್ನ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಸೊ ಗೈಸ್, ನೀವು ಅಲ್ಲಿಂದ ಡೈರೆಕ್ಟಾಗಿ ಫಾಲೋ ಕೂಡ ಮಾಡ್ಬೋದಾಗಿದೆ. ಹಾಗೆ ಗೈಸ್, ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಿಮಗೆ ಯಾವುದೇ ಒಂದು ಡೌಟ್ಸ್ ಅಥವಾ ಯಾವ ಮುಂದಿನ ನಾವು ಯಾವ ವಿಡಿಯೋಗಳು ನಿಮ್ಮ ಅಂದರೆ ನಿಮಗೆ ಬೇಕಾಗುತ್ತದೆ ಅದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿದಾಗ ಆ ಒಂದು ಅಂದರೆ ವಿಡಿಯೋ ಅಥವಾ ಡೌಟ್ಸ್ನ ಮಾಹಿತಿ ನಾವು ಕೊಡುತ್ತೇವೆ. ಹಾಗಾದರೆ ಬನ್ನಿ ಗೈಸ್, ಇಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋದಾದರೆ ಮೊದಲಿಗೆ ವಿಭಾಗ ಎ ಅಂದರೆ ಸೆಕ್ಷನ್ ಎನಲ್ಲಿ ನಿಮಗೆ ಈ ಕೆಳಗಿನ ಯಾವುದಾದರೂ 10 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಅಂತಂದರೆ ಬಹು ಆಯ್ಕೆ ಪ್ರಶ್ನೆಗಳು ಉತ್ತರಿಸುವಾಗ ಸರಿ ಉತ್ತರದ ಕ್ರಮ ಸಂಖ್ಯೆಯೊಂದಿಗೆ ಸರಿಯಾದ ಉತ್ತರವನ್ನು ಬರೆಯಿರಿ. ಪ್ರತಿ ಪ್ರಶ್ನೆಗೆ ಒಂದು ಅಂಕ, ಅಂತಂದರೆ ನಿಮಗೆ ಇಲ್ಲಿ ಒಂದು ಅಂಕದ 10 ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಬರೆಯಬೇಕು. ಅಂತಂದರೆ ಸೆಕ್ಷನ್ ಎನಲ್ಲಿ ಗೈಸ್, ಇಲ್ಲಿ ಬಹು ಪ್ರಶ್ನೆಯ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳು ಇರುತ್ತೆ, ಹಾಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಂಬ ಪ್ರಶ್ನೆಗಳು ಇರುತ್ತೆ. ಹಾಗಾದರೆ ಬನ್ನಿ ಗೈಸ್, ನಾವು ಮೊದಲಿಗೆ ಒಂದು ಅಂಕಿಯ ಪ್ರಶ್ನೆಗಳು, ಅಂತಂದರೆ ನಿಮಗೆ ಇಲ್ಲಿ 10 ಇರುತ್ತೆ, ಅಂತಂದರೆ 12 ಪ್ರಶ್ನೆಗಳಿರುತ್ತೆ. ಯಾವುದಾದರೂ ನೀವು 10 ಪ್ರಶ್ನೆಗಳಿಗೆ ಉತ್ತರ ಬರೆದಾಗ ನಿಮಗೆ 10 ಅಂಕ ಸಿಗುತ್ತೆ. ಅಂದರೆ 10 ಪ್ರಶ್ನೆಗಳಿಗೆ ಬರೆದಾಗ ನಿಮಗೆ 10 ಅಂಕ, ಅಂದರೆ ಒಂದು ಪ್ರಶ್ನೆಗೆ ಒಂದು ಅಂಕ ಸಿಗುತ್ತೆ. ಹಾಗಾದರೆ ಬನ್ನಿ ಗೈಸ್, ಮೊದಲನೇ ಒಂದು ಪ್ರಶ್ನೆಯನ್ನು ನೋಡುವುದಾದರೆ ದಕ್ಷತೆ ಎಂದರೇನು. ಹಾಗೆ ಗೈಸ್, ಎರಡನೇ ಒಂದು ಪ್ರಶ್ನೆ, ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ. ಹಾಗೆ ಗಾಯ್ಸ್, ಮೂರನೇ ಒಂದು ಪ್ರಶ್ನೆಯನ್ನು ನೋಡುವುದಾದರೆ ನಿರ್ವಹಣೆಯ ತತ್ವಗಳನ್ನು ಹೇಗೆ ರಚಿಸಲಾಗಿದೆ. ಆಪ್ಷನ್ಸ್ ನೋಡುವುದಾದರೆ ಎ ಪ್ರಯೋಗಶಾಲೆಯಲ್ಲಿ, ಬಿ ವ್ಯವಸ್ಥಾಪಕರ ಅನುಭವಗಳಿಂದ, ಸಿ ಗ್ರಾಹಕರ ಅನುಭವಗಳಿಂದ, ಡಿ ಸಾಮಾಜಿಕ ವೈಜ್ಞಾನಿಕ ಅಂದರೆ ವಿಜ್ಞಾನಗಳ ಪ್ರಸಾರದಿಂದ. ಹಾಗೆ ಗಾಯ್ಸ್, ನಾಲ್ಕನೇ ಒಂದು ಪ್ರಶ್ನೆ, ವ್ಯವಹಾರ ಪರಿಸರದ ಅರ್ಥ ತಿಳಿಸಿ. ಹಾಗೆ ಐದನೇ ಒಂದು ಪ್ರಶ್ನೆ, ಈ ಕೆಳಗಿನ ಯಾವುದು ಏಕ ಬಳಕೆಯ ಯೋಜನೆಗೆ ಉದಾಹರಣೆಯಾಗಿದೆ. ಆಪ್ಷನ್ಸ್ ನೋಡುವುದಾದರೆ ಎ ನೀತಿ, ಬಿ ಕಾರ್ಯವಿಧಾನ, ಸಿ ಮುಂಗಡ ಪತ್ರ, ಡಿ ವಿಧಾನ. ಹಾಗೆ ಆರನೇ ಒಂದು ಪ್ರಶ್ನೆ ಗೈಸ್, ಸಂಘಟನೆಯ ರಚನೆ ಎಂದರೇನು. ಏಳನೇ ಒಂದು ಪ್ರಶ್ನೆ, ಉತ್ತರದಾಯಿತ್ವವನ್ನು ಪ್ರತಿನಿಯೋಜಿಸಬಹುದೇ. ಹಾಗೆ ಗೈಸ್, ಎಂಟನೇ ಒಂದು ಪ್ರಶ್ನೆ, ಇವುಗಳಲ್ಲಿ ಯಾವುದು ಸಿಬ್ಬಂದಿ ನಿರ್ವಹಣೆಯ ಕಾರ್ಯವಲ್ಲ. ಇದರ ಆಪ್ಷನ್ಸ್ ನೋಡುವುದಾದರೆ ಎ ನೇಮಕಾತಿ, ಬಿ ತರಬೇತಿ, ಸಿ ಪರಿಹಾರ, ಡಿ ನಿರ್ದೇಶಿಸುವಿಕೆ. ಹಾಗೆ ಒಂಬತ್ತನೇ ಒಂದು ಪ್ರಶ್ನೆ ಗೈಸ್, ನಾಯಕತ್ವದ ಯಾವುದಾದರೂ ಒಂದು ಶೈಲಿಯನ್ನು ತಿಳಿಸಿ. ಹಾಗೆ ಹತ್ತನೇ ಒಂದು ಪ್ರಶ್ನೆ, ದ್ರಾಕ್ಷಿ ಬಳ್ಳಿ ಸಂವಹನದ ಯಾವುದಾದರೂ ಒಂದು ವಿಧವನ್ನು ಹೆಸರಿಸಿ. ಹನ್ನೊಂದನೇ ಒಂದು ಪ್ರಶ್ನೆ, ಪಿ ಇ ಆರ್ ಟಿ ಅನ್ನು ವಿಸ್ತರಿಸಿ ಬರೆಯಿರಿ. ಹನ್ನೆರಡನೇ ಒಂದು ಪ್ರಶ್ನೆಯನ್ನು ನೋಡುವುದಾದರೆ ಗೈಸ್, ಹೊಸ ಯಂತ್ರವನ್ನು ಖರೀದಿಸುವಾಗ ಅಥವಾ ಹೊಸ ಶಾಖೆಯೊಂದನ್ನು ತೆರೆಯುವ ನಿರ್ಣಯವು ಡ್ಯಾಶ್ಗೆ ಉದಾಹರಣೆಯಾಗಿದೆ. ಆಪ್ಷನ್ಸ್ ನೋಡುವುದಾದರೆ ಎ ಹಣಕಾಸು ಒದಗಿಸುವ ನಿರ್ಣಯ, ಬಿ ಕಾರ್ಯಶೀಲ ಬಂಡವಾಳದ ನಿರ್ಣಯ, ಸಿ ಹೂಡಿಕೆಯ ನಿರ್ಣಯ, ಡಿ ಮೇಲಿನವು ಯಾವುದು ಅಲ್ಲ. ಹಾಗಾದರೆ ಗೈಸ್, ನಾವು ಇಲ್ಲಿಯವರೆಗೆ ಸೆಕ್ಷನ್ ಎನಲ್ಲಿ ಒಂದು ಅಂಕದ ಪ್ರಶ್ನೆಗಳು ಯಾವ ರೀತಿಯಾಗಿ ಬರುತ್ತವೆ ಎಂದು ನೋಡಿದ್ದೇವೆ. ಈಗ ನಾವು ಸೆಕ್ಷನ್ ಬಿ, ಅಂತಂದರೆ ಇಲ್ಲೂ 10 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಾಗ ನಿಮಗೆ ಅಂದರೆ ಪ್ರತಿಯೊಂದು ಪ್ರಶ್ನೆಗೆ 2 ಅಂಕ, ಅಲ್ಲಿ ನಿಮಗೆ 20 ಅಂಕ ಸಿಗುತ್ತೆ. ಹಾಗಾದರೆ ಗೈಸ್, ರೋಮನ್ ಅಂಕ 2, ಈ ಕೆಳಗಿನ ಪ್ರಶ್ನೆಗಳಿಗೆ 10 ಅಂದರೆ 10 ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು ಸಿಗುತ್ತೆ. ಹಾಗಾದರೆ 13ನೇ ಒಂದು ಪ್ರಶ್ನೆಯನ್ನು ನೋಡುವುದಾದರೆ ಗೈಸ್, ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ. ಹಾಗೆ 14ನೇ ಒಂದು ಪ್ರಶ್ನೆ, ಏಕರೂಪ ಆಜ್ಞೆ ಮತ್ತು ಏಕರೂಪ ನಿರ್ದೇಶನಗಳ ನಡುವೆ ಇರುವ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ತಿಳಿಸಿ.
ಹಾಗೆ ಗೈಸ್, 15ನೇ ಒಂದು ಪ್ರಶ್ನೆ, ಗ್ಯಾಂಗ್ ಪ್ಲ್ಯಾಂಕ್ ಎಂದರೇನು? 16ನೇ ಒಂದು ಪ್ರಶ್ನೆಯನ್ನು ನೋಡುವುದಾದರೆ, ಜಾಗತೀಕರಣದ ಅರ್ಥ ನೀಡಿ. ಹಾಗೆ ಗಾಯ್ಸ್, 17ನೇ ಒಂದು ಪ್ರಶ್ನೆಯನ್ನು ನೋಡುವುದಾದರೆ, ಕಾರ್ಯಕ್ರಮದ ಅರ್ಥವನ್ನು ನೀಡಿ. ಹಾಗೆ 18ನೇ ಒಂದು ಪ್ರಶ್ನೆಯನ್ನು ನೋಡುವುದಾದರೆ ಗೈಸ್, ಔಪಚಾರಿಕ ಸಂಘಟನೆ ಎಂದರೇನು? ಹಾಗೆ 19ನೇ ಒಂದು ಪ್ರಶ್ನೆ, ಸಿಬ್ಬಂದಿ ನಿರ್ವಹಣೆಯಲ್ಲಿ ಅನುಸ್ಥಾಪನೆ ಎಂದರೇನು? ಸೊ ಗಾಯ್ಸ್, 20ನೇ ಒಂದು ಪ್ರಶ್ನೆಯನ್ನು ನೋಡುವುದಾದರೆ, ಆಯ್ಕೆಯ ಅರ್ಥ ತಿಳಿಸಿ. ಹಾಗೆ ಗಾಯ್ಸ್, 21ನೇ ಒಂದು ಪ್ರಶ್ನೆ, ನಾಯಕತ್ವದ ಯಾವುದಾದರೂ ಎರಡು ಲಕ್ಷಣಗಳನ್ನು ಬರೆಯಿರಿ. ಅಂತಂದರೆ ನಾಯಕತ್ವದಲ್ಲಿ ಯಾವುದಾದರೂ ಎರಡು ಲಕ್ಷಣಗಳನ್ನು ಬರೆಯಿರಿ. ಹಾಗೆ 22ನೇ ಒಂದು ಪ್ರಶ್ನೆ, ಸಂವಹನದ ಯಾವುದಾದರೂ ಎರಡು ಮಾನಸಿಕ ಅಡಚಣೆಗಳನ್ನು ತಿಳಿಸಿ. ಹಾಗೆ 23ನೇ ಒಂದು ಪ್ರಶ್ನೆ, ಹೊಣೆಗಾರಿಕೆ ಲೆಕ್ಕಪತ್ರ ನಿರ್ವಹಿಸುವಿಕೆ ಎಂದರೇನು? ಹಾಗೆ ಗಾಯ್ಸ್, 24ನೇ ಒಂದು ಪ್ರಶ್ನೆ, ಹಣಕಾಸಿನ ಯೋಜಿಸುವಿಕೆಯ ಅವಳಿ ಉದ್ದೇಶಗಳು ತಿಳಿಸಿ. ಹಾಗೆ ಗಾಯ್ಸ್, ಈಗ ನಾವು ವಿಭಾಗ ಸಿನ ನೋಡೋಣ. ಸೊ ಗಾಯ್ಸ್, ವಿಭಾಗ ಸಿ ನೋಡುವ ಮುಂಚೆ ಒಂದು ನಿಮಗೆ ಸುದ್ದಿ ಇದೆ. ಏನಪ್ಪ ಅಂತಂದರೆ, ಅಂದರೆ ಒಂದು ವಿಷಯ ತಿಳಿಸಿಕೊಡ್ತೇನೆ. ಏನಪ್ಪ ಅಂತಂದರೆ, ಮೇಲೆ ಕಾಣಿಸ್ತುವ ಅಂದರೆ ಮೇಲೆ ಒಂದು ಕಾಣಿಸ್ತಿರುವ ನಿಮಗೆ ಐ ಬಟನ್ ಬರ್ತಾ ಇದೆ ನೋಡಿ. ಆ ಒಂದು ಐ ಬಟನ್ನ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಎಕನಾಮಿಕ್ಸ್ ಮಾಡೋ ಕ್ವೆಶನ್ ಪೇಪರ್ ಸಿಗುತ್ತೆ. ಏಕಪ್ಪ ಅಂತಂದರೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿರುವುದರಿಂದ ಇದರ ನಿಮಗೆ ಕ್ವೆಶನ್ ವಿತ್ ಆನ್ಸರ್ಸ್ ಈ ಒಂದು ವಿಡಿಯೋ ಇದೆ. ಸೊ ಗಾಯ್ಸ್, ನೀವು ಐ ಬಟನ್ನ ಕ್ಲಿಕ್ ಮಾಡಿದಾಗ ಆ ಒಂದು ವಿಡಿಯೋ ಕೂಡ ನೋಡಬಹುದಾಗಿದೆ. ಹಾಗಾದರೆ ಬನ್ನಿ, ಸೆಕ್ಷನ್ ಸಿನಲ್ಲಿ ರೋಮಾನಕ್ಕೆ 3 ಅಂತಂದರೆ, ಈ ಕೆಳಗಿನ ಯಾವುದಾದರೂ 7 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 10-12 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 4 ಅಂಕಗಳು. ಅಂತಂದರೆ ಇಲ್ಲಿ ನಿಮಗೆ 7 ಪ್ರಶ್ನೆಗಳಿರುತ್ತೆ, ಅದಕ್ಕೆ ಅಂದರೆ ಪ್ರತಿಯೊಂದು ಪ್ರಶ್ನೆಗೆ 4 ಅಂಕ, ಟೋಟಲ್ ಆಗಿ ನಿಮಗೆ 28 ಅಂಕಗಳು ಸಿಗುತ್ತೆ. ಹಾಗಾದರೆ ಬನ್ನಿ ಗಾಯ್ಸ್, 25ನೇ ಒಂದು ಪ್ರಶ್ನೆಯನ್ನು ನೋಡೋಣ. ನಿರ್ವಹಣೆಯ ಪ್ರಾಮುಖ್ಯತೆಯನ್ನು 4 ಅಂಶಗಳಿಗೆ ತಿಳಿಸಿ. ಹಾಗೆ 26ನೇ ಒಂದು ಪ್ರಶ್ನೆ, ನಿರ್ವಹಣೆಯು ವಿಜ್ಞಾನವೇ ಸಮರ್ಥಿಸಿ. ಹಾಗೆ ಗಾಯ್ಸ್, 27ನೇ ಒಂದು ಪ್ರಶ್ನೆ, ವೈಜ್ಞಾನಿಕ ನಿರ್ವಹಣೆಯ ತತ್ವಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 28ನೇ ಒಂದು ಪ್ರಶ್ನೆ, ವ್ಯವಹಾರ ಪರಿಸರದ ಯಾವುದಾದರೂ 4 ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಹಾಗೆ ಗಾಯ್ಸ್, 29ನೇ ಒಂದು ಪ್ರಶ್ನೆ, ಯೋಜಿಸುವಿಕೆಯ ಯಾವುದಾದರೂ 4 ಮಿತಿಗಳನ್ನು ವಿವರಿಸಿರಿ. ಹಾಗೆ 30ನೇ ಒಂದು ಪ್ರಶ್ನೆಯನ್ನು ನೋಡುವುದಾದರೆ, ಅನೌಪಚಾರಿಕ ಸಂಘಟನೆಯ ಯಾವುದಾದರೂ 2 ಅನುಕೂಲತೆ ಮತ್ತು 2 ಅನಾನುಕೂಲತೆಗಳನ್ನು ತಿಳಿಸಿ. 31ನೇ ಪ್ರಶ್ನೆ ಗಾಯ್ಸ್, ನೇಮಕಾತಿಯ ಯಾವುದಾದರೂ 4 ಬಾಹ್ಯ ಮೂಲಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 32ನೇ ಒಂದು ಪ್ರಶ್ನೆ, ನಿರ್ದೇಶಿಸುವಿಕೆಯ ಪ್ರಾಮುಖ್ಯತೆಯನ್ನು ವಿಷದಪಡಿಸುವ ಯಾವುದಾದರೂ 4 ಅಂಶಗಳನ್ನು ವಿವರಿಸಿರಿ. ಹಾಗೆ ಗಾಯ್ಸ್, 33ನೇ ಒಂದು ಪ್ರಶ್ನೆ, ನಿಯಂತ್ರಿಸುವಿಕೆಯ ಪ್ರಕ್ರಿಯೆಯಲ್ಲಿ ಒಳಗೊಳ್ಳುವ ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. 34ನೇ ಒಂದು ಪ್ರಶ್ನೆಯನ್ನು ನೋಡುವುದಾದರೆ, ಹಣಕಾಸಿನ ಯೋಜಿಸುವಿಕೆಯ ಪ್ರಾಮುಖ್ಯತೆಯನ್ನು ಯಾವುದಾದರೂ 4 ಅಂಶಗಳೊಂದಿಗೆ ವಿವರಿಸಿರಿ. ಸೊ ಗಾಯ್ಸ್, ಇಲ್ಲಿಯವರೆಗೆ ನಾವು ಸೆಕ್ಷನ್ ಎ, ಸೆಕ್ಷನ್ ಬಿ, ಹಾಗೆ ಸೆಕ್ಷನ್ ಸಿ ಅಂದರೆ ವಿಭಾಗ 1, ವಿಭಾಗ 2, ವಿಭಾಗ 3 ಮುಗಿಸಿದ್ದೇವೆ. ಈಗ ನಾವು ವಿಭಾಗ ಡಿ ಅಂತಂದರೆ ಸೆಕ್ಷನ್ ಡಿ. ಇಲ್ಲಿ ನಿಮಗೆ ರೋಮಾನಕ್ಕೆ ಇದು 4 ಆಗುತ್ತೆ. ಕೆಳಗಿನ ಯಾವುದಾದರೂ 4 ಪ್ರಶ್ನೆಗೆ ಪ್ರತಿಯೊಂದಕ್ಕೂ 20-25 ವಾಕ್ಯಗಳಲ್ಲಿ ಉತ್ತರಿಸಿ. ಅಂತಂದರೆ ಪ್ರತಿ ಪ್ರಶ್ನೆಗೆ ನಿಮಗೆ 8 ಅಂಕ. ಅಂತಂದರೆ ಇಲ್ಲಿ ನಿಮಗೆ 4 ಪ್ರಶ್ನೆಗೆ ಉತ್ತರ ಬರೆಯಬೇಕಾಗಿದೆ. ಪ್ರತಿಯೊಂದು ಪ್ರಶ್ನೆಗೆ 8 ಅಂಕ, ಟೋಟಲ್ ಆಗಿ ನಿಮಗೆ 32 ಅಂಕಗಳು ಸಿಗುತ್ತೆ. ಅಂತಂದರೆ ಯಾವುದಾದರೂ ಇಲ್ಲಿ 4 ಪ್ರಶ್ನೆಗಳಿಗೆ ಉತ್ತರ ಬರೆದಾಗ ಮಾತ್ರ ಗಾಯ್ಸ್. ಹಾಗಾದರೆ ಗಾಯ್ಸ್, ಬನ್ನಿ ನೋಡೋಣ 35ನೇ ಒಂದು ಪ್ರಶ್ನೆ, ನಿರ್ವಹಣೆಯು ನಿರಂತರವಾಗಿ ಆಂತರಿಕ ಸಂಬಂಧ ಹೊಂದಿರುವ ಕಾರ್ಯಗಳ ಸರಣಿಯಾಗಿದೆ, ಚರ್ಚಿಸಿರಿ. ಹಾಗೆ ಗಾಯ್ಸ್, 36ನೇ ಒಂದು ಪ್ರಶ್ನೆಯನ್ನು ನೋಡುವುದಾದರೆ, ಯೋಜಿಸುವಿಕೆ ಎಂದರೇನು? ಯೋಜಿಸುವಿಕೆಯ ವಿವಿಧ ಲಕ್ಷಣಗಳನ್ನು ವಿವರಿಸಿ. ಹಾಗೆ 37ನೇ ಒಂದು ಪ್ರಶ್ನೆಯನ್ನು ನೋಡುವುದಾದರೆ ಗಾಯ್ಸ್, ಸಂಘಟಿಸುವಿಕೆಯ ಪ್ರಾಮುಖ್ಯತೆಗಳನ್ನು ವಿವರಿಸಿರಿ. ಹಾಗೆ 38ನೇ ಒಂದು ಪ್ರಶ್ನೆ, ಕಾರ್ಯನಿರತ ತರಬೇತಿಯ 4 ವಿಧಾನಗಳು ಮತ್ತು ಕಾರ್ಯೇತರ ತರಬೇತಿಯ ಯಾವುದಾದರೂ 4 ವಿಧಾನಗಳನ್ನು ವಿವರಿಸಿರಿ. ಹಾಗೆ ಗಾಯ್ಸ್, 39ನೇ ಒಂದು ಪ್ರಶ್ನೆ, ಒಬ್ಬ ಯಶಸ್ವಿ ನಾಯಕನ ಗುಣಗಳನ್ನು ವಿವರಿಸಿರಿ. ಹಾಗೆ 40ನೇ ಒಂದು ಪ್ರಶ್ನೆ, ಸಂಘಟನೆಯೊಂದರ ಕಾರ್ಯಶೀಲ ಬಂಡವಾಳ ಅಗತ್ಯತೆಯ ಮೇಲೆ ಪ್ರಭಾವ ಬೀರುವ ಯಾವುದಾದರೂ 8 ಅಂಶಗಳನ್ನು ತಿಳಿಸಿ. ಏಕಪ್ಪ ಅಂತಂದರೆ ನಿಮಗೆ ಇಲ್ಲಿ 8 ಅಂಕದ ಪ್ರಶ್ನೆ ಇದೆ. ನೀವು ಮ್ಯಾಕ್ಸಿಮಮ್ ಆಗಿ 8 ಅಂಶಗಳಾದರೂ ನೀವು ಇಲ್ಲಿ ತಿಳಿಸಬೇಕಾಗಿದೆ. ಹಾಗೆ ನಾವು ಇಲ್ಲಿಯವರೆಗೆ ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ, ಹಾಗೆ ಸೆಕ್ಷನ್ ಡಿನ ನೋಡಿದ್ದೇವೆ ಗೈಸ್. ಈಗ ನಾವು ಸೆಕ್ಷನ್ ಇ ಅಂದರೆ ಪ್ರಾಯೋಗಿಕ ಪ್ರಶ್ನೆಗಳು. ಅಂತಂದರೆ ಇಲ್ಲಿ ನಿಮಗೆ ಪ್ರಾಯೋಗಿಕ ಪ್ರಶ್ನೆ ಅಂತಂದರೆ ನಿಮಗೆ ಇಲ್ಲಿ
ಪ್ರಾಕ್ಟಿಕಲ್ ಓರಿಯೆಂಟ್ ಕ್ವೆಶನ್ಸ್ ಅಂತ ಇರುತ್ತೆ. ಹಾಗಾದರೆ ಬನ್ನಿ ಗಾಯ್ಸ್, ಈ ಒಂದು ಪ್ರಾಕ್ಟಿಕಲ್ ಓರಿಯೆಂಟ್ ನಿಮಗೆ ಇಲ್ಲಿ ಮೂರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅಂದರೆ ಇಲ್ಲಿ ನೀವು ಯಾವುದಾದ್ರೂ ಎರಡು ಪ್ರಶ್ನೆಗೆ ಒಂಥರ ಬರೆದಾಗ ನಿಮಗೆ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ 5 ಅಂಕ, ಅಂದರೆ ಟೋಟಲಾಗಿ 10 ಅಂಕಗಳು ಸಿಗುತ್ತೆ. ಹಾಗಾದರೆ ಗಾಯ್ಸ್, ಪ್ರಶ್ನೆಗಳನ್ನು ನೋಡೋಣ. 41ನೇ ಒಂದು ಪ್ರಶ್ನೆ, ವ್ಯವಹಾರ ಸಂಸ್ಥೆಯ ಯಶಸ್ಸಿನ ಮೇಲೆ ಪ್ರಭಾವ ಬೀರುವ ವ್ಯವಹಾರ ಪರಿಸರದ ಮೂಲಾಂಶ ಅಂದರೆ ಆಯಾಮಗಳನ್ನು ಅಂದವಾದ ಚಿತ್ರ ಅಂದರೆ ರೇಖಾಚಿತ್ರದೊಂದಿಗೆ ತೋರಿಸಿ. ಹಾಗೆ 42ನೇ ಒಂದು ಪ್ರಶ್ನೆ ಗಾಯ್ಸ್, ಒಂದು ವ್ಯವಹಾರ ಸಂಸ್ಥೆಯ ವ್ಯವಸ್ಥಾಪಕರಾಗಿ ಕಾರ್ಯಯೋಜನೆಯನ್ನು ಅನುಷ್ಠಾನಕ್ಕೆ ತರುವ ಮೊದಲು ಯೋಜಿಸುವಿಕೆ ಪ್ರಕ್ರಿಯೆಯಲ್ಲಿ ಅಂದರೆ ನೀವು ಯಾವ ಹಂತಗಳನ್ನು ಅನುಸರಿಸುತ್ತೀರಿ? ಇನ್ನೊಂದು ಟೈಮ್ ಹೇಳ್ತೀನಿ ಗಾಯ್ಸ್ ಈ ಒಂದು ಪ್ರಶ್ನೆ. 42ನೇ ಒಂದು ಪ್ರಶ್ನೆ ಗಾಯ್ಸ್, ಒಂದು ವ್ಯವಹಾರ ಸಂಸ್ಥೆಯ ವ್ಯವಸ್ಥಾಪಕರಾಗಿ ಕಾರ್ಯ ಯೋಜನೆಯನ್ನು ಅನುಷ್ಠಾನಕ್ಕೆ ತರುವ ಮೊದಲು ಯೋಜಿಸುವಿಕೆ ಪ್ರಕ್ರಿಯೆಯಲ್ಲಿ ನೀವು ಯಾವ ಹಂತಗಳನ್ನು ಅನುಸರಿಸುತ್ತೀರಿ? ಹಾಗೆ ಗಾಯ್ಸ್, 43ನೇ ಒಂದು ಪ್ರಶ್ನೆ ನೋಡುವುದಾದರೆ, ಮಾಸ್ಲೋರವರ ಪ್ರೇರೇಪಣೆಯ ಅಗತ್ಯತ ವರ್ಗಶ್ರೇಣಿ ಸಿದ್ಧಾಂತವನ್ನು ಬಿಂಬಿಸುವ ಅಂದವಾದ ಚಿತ್ರವನ್ನು ಬಿಡಿಸಿ ಗಾಯ್ಸ್. ಸೊ ಗಾಯ್ಸ್, ಇಂದಿನ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಗೆಳೆಯರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಗಾಯ್ಸ್, ಯಾಕೆಂದರೆ ಅವ್ರಿಗೂ ಕೂಡ ಈ ಒಂದು ಮಾಡೆಲ್ ಪೇಪರ್ನಿಂದ ಬಹಳ ಹೆಲ್ಪ್ಫುಲ್ ಕೂಡ ಆಗ್ಬೋದು. ಹಾಗೆ ಗಾಯ್ಸ್, ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.